ಲೇ ಬಂದ್ಲೆ ಅವನು ಸಿಂಗೈ ಪುರ್ರದ ಸಿಂಗಲಿ ಕೈ ಲೇ ನಿಲ್ಲುಸ್ಲೈ ಲೇ ನಿಲ್ಸಲೈ ಅಣ್ಣ ನಿಲ್ಸಣೈ ನೀನಿದೇ ತರ ಹೇಳ್ತಾ ಇದ್ರಿ ಜಲ ಬಯದಿ ಮಲ ಬಯದಿ ಎಲ್ಲ ಒಟ್ಟು ಒಟ್ಟಿ ಬಂದ್ಬಿಡ್ತದೆ ಕೇಳೈ ನಿಲ್ಲುಸ್ಲೈ ನೀನ್ ಹಾಡಿ ಹೇಳ್ತಿರೋದ್ನೈ ಲೇ ನೀಲ್ ಸೈಕಿಲ್ ಬಾಯ್ ಲೇ ಅಳಿ ಕಿತ್ತೋ ಗಿರೋ ಟೀಪ್ ರೀಕೈ ನಿನ ಮಗಿನಿ ಬರ್ನೆ ಗಿರೋ ಬಲ್ಪ್ ನಿನ ಮಗಿನಿ ನೀಲ್ ಸೈಕಿಲ್ ಬಾಯ್ ನೀಲ್ ಸೈಕಿಲ್ ಬಾಯ್ ಸರಿ ನೈನ್ ಹೋಗ್ಬಿಡ್ತೀನ ಬಾಯ್ ನೀನ್ ಆಡ್ ಕೇಳಕ್ಕಿತ್ತಾಯ್ ನನ್ ಮನೆಗೋಗಿ ನೆನ್ರು ಕೈಯಲ್ಲಿ ಒನಕಿ ತಗೆಂಡು ದಬೆ ದಬೆ ಅಂತ ಹೊಡೆಸ್ಕೊಳದೆ ಬಿಸ್ಟ್ ನಾನಿನ್ ಬರ್ತೀನಿ ಬಾಯ್ ನೀವೇ ವಿಚಾರಿಸ್ಕೊಳ್ಳಿ ಇವನ್ನ ಏ ಯಾವ ಊರ್ಲೇನಿದ್ದೋ ನಾವ್ ಹೇಳ್ತಾ ಇದ್ನ ಕೇಳಿಲಿ ಇದೇ ತರ ಆಡ್ನ ಡಬ್ಬ ಡಬ್ಬ ತರ ಆಡ್ತಾ ಇದ್ರಿ ಬೇರೆ ಸಪ್ಪನ ಒಬ್ಬ ರಾಣಿಗೆ ರಾಯಗಿದ್ದ ನಿನ್ನ ಸ್ವಪ್ನದಲ್ಲಿ ಬಂದವು ಮಚ್ಚು ತಗೊಂಡು ಕಾಚ ಕಾಚದ ಕೋಚ್ಬಿಡ್ತೀನಿ ನಿಲ್ಸ್ಲೇ ನೀನ್ ನಿಲ್ಸಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತೋ ಆಯ್ಯದಪ್ಪ ಅಯ್ಯದಪ್ಪ ತುಳ್ಸಿ ಪ್ರಸಾದ ಏನಾಡ್ತಿದ್ಯಪ್ಪ ನೀನು ನಿನ್ನ ಆಟ ಕೇಳ್ತಾ ಇದ್ರೆ ಹಾಗೆ ಆಟಿ ಕೈಯಾಕಿ ಪರ ಪರ ತರ್ಕೋಬೇಕು ಅನ್ಸ್ತಿದೆ ಕಂಡು ಹೋಗಪ್ಪ ಹೋಗೋ ಯಾವ್ದಾದ್ರು ಸಂಗೀತ ಕ್ಲಾಸಿಗೆ ಸೇರ್ಕೊಂಡು ಏನಾದ್ರು ಆಡೋಗಪ್ಪ ಹೋಗೋ ಟೈಗರ್ ಹೇಳ್ತಾ ಇದ್ದಾರೆ ದಯವಿಟ್ಟು ಹಾಡೋದನ್ನ ನಿಲ್ಸೋ ಇಲ್ಲ ಅಂದ್ರೆ ಬಟ್ಟೆ ನೆಟಕೋ ಜಾಗದಲ್ಲಿ ತೆಂಗೊಂಡೆ ತಾಕ್ಬೇಕಾಗುತ್ತೆ ಏಯ್ ಈ ಟೈಗರ್ ಮಾತ್ರ ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಯಾವನು ನಿನಗೇನು ಬುದ್ಧಿ ಬಿದ್ದು ಇದೆಯಲ್ಲ ಸರಿಯಾಗಿ ಆಡಕ್ ಬಂದ್ರೆ ಹಾಡ್ಬೇಕು ಇಲ್ಲ ಅಂದ್ರೆ ಮನೆಯಲ್ಲಿ ಸುಮ್ನೆ ಪಾತ್ರೆ ಗಿದ್ರೆ ತೊಳ್ಕೊಂಡಿರ್ಬೇಕು ಅದನ್ನ ಬಿಟ್ಟು ಹಿಂಗೆಲ್ಲ ಆಡಿದ್ರೆ ಯಾರೆಲ್ಲ ಸುಮ್ನೆ ಬಿಡ್ತಾರೆ ನಿನ್ಗೆ ಏಯ್ ಹೋಗೋ ನೋ ವೇ ಚಾನ್ಸೇ ಇಲ್ಲ ನಿನ್ನ ಅವರಂತೂ ಬಿಡೋದಂತೂ ಚಾನ್ಸೇ ಇಲ್ಲ ನೋ ಚಾನ್ಸ್ ನನ್ನ ಮೇಲೆ ಆಣೆ ಇಕ್ಕೊಂಡು ಇಡ್ತಾ ಇದೀನಿ ಇದೇ ತರ ಆಡ್ತಾ ಇದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡಿ ಸ್ವಾಮಿ ಆಡೋದ್ರೆ ಹಿಂಗಿರೋ ಸ್ವಾಮಿ ಈ ರೀತಿ ಆಡ್ತಾ ಇದ್ರೆ ನೀನು ನಿಜವಾಗ್ಲು ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಈ ಸಿಂಬರ ಬೇರೆ ಇದಕ್ಕೆ ಈಗೀಗ ಆಗ್ಬೇಕಾಗುತ್ತೆ ಗೊತ್ತು ಗೊತ್ತಾಯ್ತಾ ಯಾವ್ದೇ ಕಾಗು ಕೂಡ ಆಡಬೇಡ ಸ್ವಾಮಿ ಜನಕ್ಕೆ ಆಡಕ್ಕೂ ಆಡ್ಲಕ್ ಕಲ್ತು ಕೂಡ ಆಡ್ಸ್ವಾಮಿ ಗೊತ್ತಾಯ್ತಾ ಜನಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಇವ್ರು ಆಡಕ್ ಕೇಳಕ್ ಆಗ್ತಾ ಇಲ್ಲ ಯಾಕೆ ಬೇಕು ಗಲ್ಲ ನಿಮ್ಗೆ ತೊಳೆಲ್ ಕಾಲ್ ಕೆಜಿ ಮಾಂಸ ಇಲ್ಲ ಸರಿಯಾಗಿ ಆಡಕ್ ಬಂದ್ರೆ ಆಡ್ಬೇಕು ಇಲ್ಲ ಅಂದ್ರೆ ಮನೆಯಲ್ಲಿ ಮುಚ್ಕೊಂಡಿರ್ಬೇಕು ಅದನ್ನ ಬಿಟ್ಟು ಬಾಯಿಗೆ ಬಂದಂಗ ಆಡ್ಕೊಂಡು ಕನ್ನಡನ ಹಾಳ್ ಮಾಡ್ಕೊಂಡು ಯಾಕೆ ಇದೆಲ್ಲ ಮಾಡ್ತೀರಾ ನಿನ್ನಿದೇ ತರ ಆಡಾಡ್ತಿದ್ರೆ ನನಗನ್ನಲ್ಲಿ ಏಳು ಬುಲೆಟ್ ಇದೆ ಒಂದ್ ಬೇಕಾದ್ರೆ ಏನು ಆಗಲ್ಲ ಶೂಟ್ ಮಾಡ್ತೀನಿ ಇವೆಲ್ಲ ಬೇಕಾ ನಿಮ್ಗೆ ಹೋಗಿ ಅದರೊಳಗೆ ಲೋ ಕಾಫಿ ನೀಲೋ ಲೋಟ ತೊಳ್ಕೊಂಡಿರು ಇವೆಲ್ಲ ಬೇಡ ನಿನಗೆ ಅಯ್ಯ ಅದಿಷ್ಟು ಉಂಡೇ ಎಲ್ಲಿ ದಾಟಿಯಪ್ಪ ನೀನು ನಡುವರೆ ಎಷ್ಟೋ ಜನ ಇದೆ ಕಡಪ್ಪ ಇದ್ದದಾಡ್ತು ಕೇಳಕ್ಕಾಗ ಓದಮ್ಮ ಓದ ಓದಮ್ಮ ನೋಡಿ ವಿಶೇಷವಾಗಿ ಒಂದು ಮಾತು ಹೇಳ್ಬೇಕು ಏನೋ ಇವತ್ತು ಸೂರ್ಯಗ್ರಹಣ ಚಂದ್ರಗ್ರಹಣ ಆಯ್ತು ಅದ್ರ ಇಂಪ್ಯಾಕ್ಟ್ ಏನೋ ಇದಾಡ್ಸಿದ್ರೆ ನೋಡಿ ಇವನೇ ಅದ್ ಕೇಳೋದು ವಿಶೇಷವಾಗಿ ಖರಗ್ಪುರದ ಒಂದು ಆಫೀಸ್ ಇದೆ ಬಂದ್ಬಿಡು ಒಂದು ಮೂರು ತಾಯ್ತನ ನೀನ್ ತೊಂದ್ರೆ ಕಟ್ಬಿಟ್ರೆ ಎಲ್ಲ ಸುರಿ ಹೋಗುತ್ತೆ ಗೊತ್ತಾಯ್ತೆ ಏನಪ್ಪ ಏನಪ್ಪ ತುಳಸಿ ಪ್ರಸಾದ ಬಹಳ ಬಹಳ ಚೆನ್ನಾಗಿ ಅರ್ಜಿ ಕಡಪ್ಪ ನಿನ್ನ ಆಡ ಕೇಳ್ತಾ ಇದ್ರೆ ಆ ಒಂದು ಹಾಡು ನೆನಪಾಗ್ತಿದ್ರೆ ನನಗೆ ಆ ಬಿಸಿ ಬಿಸಿ ಕಜಾಯ ರುಚಿ ರುಚಿ ಕಜಾಯ ಆ ರೀತಿ ಬಂದ್ಬಿಟ್ಟು ಆ ಸಾಂಗ್ ಹಾಡ್ಕೊಂಡಿರ್ಗು ಕಜಾಯ ಕೊಡ್ಬೇಕು ನೋಡು ಆ ಹಾಡು ಬೇಡ ಅದಲ್ಲ ಕಲ್ತ್ಕೊಳ್ಳಪ್ಪ ದಂಡಾಳಂತೂ ಬಹಳ ಬಹಳ ಚೆನ್ನಾಗಿ ಹಾಡು ಮಾಡ್ಬಿಡಿದೀಯ ನಾನೇನು ಹೋಗ್ಲಿ ಅಂತ ಸುಮ್ನೆ ಬಿಟ್ಬಿಡ್ಬೋದು ಆದ್ರೆ ನನ್ನ ಅಭಿಮಾನಿ ದೇವ್ರುಗಳು ಸುಮ್ನೆ ಬಿಡ್ತಾರೆ ನಿನ್ನ ಹೋಗು ಹೋಗು ಆ ಬೇಡ ಇವೆಲ್ಲ ನಿನಗೆ ಆ ಚೆನ್ನಾಗಿ ಕಲ್ತ್ಕೊಳ್ಳಾಡು ಆ ನನಗ್ ಬರ್ಲ ನಾನೆಷ್ಟೋ ಚೆನ್ನಾಗ್ ಆಡ್ತೀವಿ ಬೇಕಾದ್ರೆ ಆದ್ರೆ ಇವ ಇದೇನಲ್ರಿ ಯಾವ ಊರು ಅಂತ ತಿಳಿದಿಲ್ಲ ಇವ ನನ್ ಕೈ ಸಿಕ್ಕಿದ್ರ ಎಲ್ಲಿ ಗೊತ್ತಿಲ್ಲಲ್ರಿ ಹಂಗ ಇವನ್ನ ಕರ್ಕೊಂಡೋಗಿ ಅಲ್ಲೆಲ್ಲಾರ ಎತ್ತಾಕ್ಬಿಡ್ತೀನಿ ನೋಡಿ ಹಾ ಏ ತಮ್ಮ ಹಾಡಕ್ ಬಂದ್ರೆ ಹಾಡು ಇಲ್ಲ ಅಂದ್ರೆ ಸುಮ್ತೆಪ್ಪಗಿರ್ಲಿ ನೋಡಿಯಪ್ಪ ನೀ ಹುಡುಗ ಎಷ್ಟು ಅದ್ಭುತವಾಗಿ ಆಡ್ತಾ ಇದ್ದಾನೆ ಅಂದ್ರೆ ನನ್ನ ಅಮೇರಿಕದಿಂದ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ
ಏನ್ರಿ ಜಿಗ್ಗೇಶ್ ಅವ್ರೇ, ಆ ಹುಡುಗ ಯಾವ ಊರೋನು ಎಷ್ಟು ಅದ್ಭುತವಾಗಿ ಆಡ್ತಾ ಇದ್ದಾನೆ ಅಂದ್ರೆ, ನಿಜವಾಗ್ಲು ಅಮೇರ್ತಿಂದ ಬಂದು ಏನಾದ್ರೂ ತಗೊಂಡು ಹೊಡೆದ್ಬಿಡ್ಬೇಕು ಅನ್ನಿಸ್ತಾ ಇದೆ. ಆದ್ರೂ ಒಂದ್ ಮಾತು, ನಮಗೂ ಆಡಕ್ ಬರುತ್ತೆ, ಅಲ್ಪ ಸ್ವಲ್ಪ ಆಡ್ತೀವಿ, ಆದ್ರೆ ಆ ಟೇಪ್ ಈ ಟೇಪ್ ಸೇರಿಸ್ಕೊಂಡು ನಿಂತರನ್ನು ಆಡಕ್ ಸಾಧ್ಯನೇ ಇಲ್ಲ. ತುಳಸಿ ಪ್ರಸಾದ ಆಡ್ಬೇಕು ಅಂತ ಇಷ್ಟ ಇದ್ರ ಅವಳು ಬೇಡವನ್ನೋದು, ಆದ್ರೆ ಚೆನ್ನಾಗಿ ಕಲ್ಸ್ಕೊಂಡಾಡು. ಅದನ್ ಬಿಟ್ಟು ಈ ರೀತಿ ಕೆಟ್ಟ ಕೆಟ್ಟ ಗಾಳಿ ನನಗೆ ಕೋಪ ಬಂದ್ಬೇಡ. ನರವರು ತಮ್ಮಲ್ಲೇ ಇದೇ ರೀತಿ ಕೋಪ ಬಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕರಾಟೆ ಸ್ಟೈಲ್ ಅಲ್ಲಿ ಬಂದು ಒಂದೇ ಒಂದು ಇಟ್ಕೊಟ್ರೆ ಏನೋ ಗೊತ್ತಲ್ಲ, ಬೇಕಾಗಲ್ಲ. ನೋಡಿ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾತನ್ನ ಯಾವುದೇ ಕಡುಕು ಯಾವುದೇ ಕಡುಕು ಹೇಳ್ಬೇಕು. ನೋಡಿ, ಕನ್ನಡಿಗರೆಲ್ಲ ಕೇಳ್ತಿ ಕನ್ನಡಿಗರೆಲ್ಲ ಕೇಳ್ತಾ ಇದ್ದೀರಾ, ಇವ್ರು ಇವ್ರಗ ಏನೋ ಆಡ್ತಾ ಇದಾರೆ. ಎಲ್ರು ಕೂಡ ಗಮನ ಬಿಟ್ಟು ಕೇಳಿ, ತುಂಬಾ ತುಂಬಾ ಕರ್ಕಶವಾಗಿ ಆಡ್ತಾ ಇದಾರೆ. ದಯವಿಟ್ಟು ನಿಮಗೆ ಆಡ್ಬೇಕು ಅಂತ ತುಂಬಾನೇ ಆಸೆ ಇದ್ರೆ ದಯವಿಟ್ಟು ಕಲ್ಕೊಂಡು ಚೆನ್ನಾಗಿ ಇನ್ನು ಅಭ್ಯಾಸವನ್ನು ಮಾಡಿ ಆಡದ ಹಾಡ್ಬೇಕು. ಅದ್ರ ಬಿಟ್ಟು ಈ ರೀತಿ ಮಾಡಿದ್ರೆ ತುಂಬಾನೇ ತಪ್ಪು, ತುಂಬಾನೇ ತಪ್ಪಾಗುತ್ತೆ. ಅವನ್ಯಾರೋ ಹೇಳ್ದ, ಇವನ್ಯಾರೋ ಹೇಳ್ದ, ಅವನು ಇವನ್ ಹೇಳ್ದ, ಇವನು ಅವನ್ ಹೇಳ್ದ, ಅವನ್ ಯಾರೋ ಹಾಡ್ತಾನಂತೆ, ಅವನ್ನ ಕೇಳ್ದವ್ರೆಲ್ಲ ಶಾಖಾಗ್ತಾರೆ ಅಂತ. ಆಕ್ಚುಲಿ ನಾನು ಬಂದ್ರೆ ಎಲ್ಲರೂ ಶಾಖಾಗ್ತಾರೆ. ಅಂತದ್ರಲ್ಲಿ ನೀನು ನನಗಿಂತ ಶಾಕ್ ಕೊಟ್ಟೆ ಅಲ್ಲ, ನಿನಗೆ ನಾನು ಶಾಕ್ ಕೊಡ್ತೇನೆ. ನಮ್ಮ ನಿನ್ನ ಕಣ್ಣಲ್ಲಿ ಬೆರಳಿಟ್ಟು ಹಾಡೋ ರೀತಿ ಮಾಡ್ತೇನೆ. ಕೊನೆಗೆ ಹೇಳ್ತಾ ಇದ್ದೀನಿ ಕೇಳು, ಒಂದು ಕಾಲದಲ್ಲಿ ನಾನು ರೌಡಿ ಆಗಿದ್ದೆ. ಆ ರೌಡಿತನನ ಮತ್ತೆ ವಾಪಸ್ ಬರೋ ರೀತಿ ಮಾಡ್ತಾರ. ಇವನು ಇವನಿಗೆ ಹೇಳಿದ್ರೆ ಅವನ್ ಮಾಡ್ತಾನೆ, ಅವನಿಗೆ ಹೇಳಿದ್ರೆ ಇವನ್ ಮಾಡ್ತಾನೆ. ಅಷ್ಟಕ್ಕೂ ಅವನ್ಯಾರು ಇವನ್ ಯಾರು ಅಂತ ಇವನ್ಗೆ ಗೊತ್ತಿಲ್ಲ ಕಣ್ಣ. ಇದು ಮುದ್ದೆ ತಿನ್ನುವಂತ ದೇಹ, ಈ ತೋಳು ಮುದ್ದೆ ತಿನ್ನುವಂತ ತೋಳು, ಈ ದೇಹ ದಂಡಿಗಿರ್ಲಿಲ್ಲ ದಾಳಿಗೆದಿರ್ಲಿಲ್ಲ, ಆದ್ರೆ ಇವತ್ತು ಈ ತುಳಸಿ ಪ್ರಸಾದ ಆಡಿಗೆದುತ್ತಾ ಇದೆ. ಈ ನಾನ್ಸೆನ್ಸ್ ನಿಲ್ಸೋ ಸಾಕು. ಈ ದೇಶದ ಮಾಜಿ ಪ್ರಧಾನಮಂತ್ರಿ ಹೇಳ್ತಾ ಇದ್ದೀನಿ, ನಿಲ್ಸು ನಿಲ್ಸು. ನೀವು ಹೋಗಪ್ಪ. ತುಳಸಿ ಪ್ರಸಾದ ನಾನು ಯಾರು ಅಂತ ಗೊತ್ತಾ? ಹುಚ್ಚ ಬೆಂಕಾಯ್ ಗೊತ್ತಾ? ಲವ್ ಆಡ್ಬೇಕು ಬೇಡ ಅನ್ನಲ್ಲ, ಆಡು. ಇಷ್ಟೇತ್ತಾಗ ಆಡೋದಾ? ಚೆನ್ನಾಗಿ ಕಲ್ಸ್ಕೊಂಡು ಆಡ್ಬೇಕು ಗೊತ್ತಾಯ್ತಾ? ನಾನು ಹಾಡಿರ್ತೀನಿ ಕೇಳಿಸ್ಕೊಂಡಿದ್ದೆ. ನೀನು ಕೇಳ್ತೀಯಾ? ಕಾವೇರಿ ನಿನ್ನ ಮಡ್ಲಲ್ಲಿ ಮಲಗುವೆ ನಾನಮ್ಮ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ನಿನ್ನನ್ನು ಬಿಡುವುದು ಬಾಕಿ ಇದೆ. ನೋಡ್ದ ಎಷ್ಟು ಚೆನ್ನಾಗಿ ಆಡ್ದೆ. ನೀನು ಕಲ್ಸ್ಕೊಂಡು ಆಡುವ, ಕನ್ನಡನ ಹಾಳು ಮಾಡ್ಬೇಡ ಗೊತ್ತಾಯ್ತಾ? ಓಕೆನಾ? ನೋಡಿ, ಈ ತುಳಸಿ ಪ್ರಸಾದ ಏನಿದ್ದಾರೆ ಲೇ ನೋಡು, ನೀನು ಆಡಬೇಕು ಅಂತ ಆಸೆ ಇದ್ರೆ ಆಡು, ಬೇಡಲ್ಲ. ಆದ್ರೆ ಕೆಲ ಕಲ್ತು ಕೂಡ ಆಡಬೇಕು. ಆ ಏನಪ್ಪ ಗೊತ್ತಾಯ್ತಾ? ಕೇಳ್ಬಲ್ಸ ಚೆನ್ನ ಕಲ್ತ್ಕೊಂಡು ಆಡ್ಬೇಕು. ಮೇಲೆ ಭಾಷೆಗಳನ್ನು ನಗು ಕರ್ಣ ಸ್ವಲ್ಪ ಸ್ವಲ್ಪ ಬರುತ್ತೆ. ತುಳಸಿ ಪ್ರಸಾದ ನಿನಗೆ ನಾ ಹೇಳೋದು ಏನು ಅಂದ್ರೆ, ಕನ್ನಡ ಕಲ್ತ್ಕೊಂಡು ಹಾಡು ಹಂಗನ ಹಾಡೋದನ್ನ ಕಲ್ತ್ಕೊಂಡು ಸರಿಯಾಗಾಡು. ಬೇಡ ಭಾಷೆಗಳನ್ನು ಕಲ್ಸಿ ಪಾಪತ್ತಿ ತಿನ್ನ. ಲೇ ಲೇ ಯಾವೂರೋ ನಿಂದು ಚಿನ್ನುವರಿ ಮುದ್ದು. ಲೇ ಆಡೋಕೆ ಬಂದ್ರೆ ಆಡ್ಬೇಕು, ಇಲ್ಲ ಅಂದ್ರೆ ಇನ್ನು ಮುಚ್ಕೊಂಡಿರ್ಬೇಕು. ತುಳಸಿ ಪ್ರಸಾದ ದಯವಿಟ್ಟು ಬುದ್ಧಿ ಸರಿ ಬರುವಾಗ ಚೆನ್ನಾಗಿ ಸ್ವರಬದ್ಧವಾಗಿ ಕಲ್ತ್ಕೊಂಡು ಆಡಪ್ಪ, ಇಲ್ಲಾದ್ರೆ ಬಲ್ವಾದಿ ಜಲ್ವಾದಿ ಎಲ್ಲ ಒಟ್ಟು ಒಟ್ಟಿಗೆ ಬಂದ್ಬಿಡ್ತೀವಿ ಕನ್ನಡ ಅಡಾ.
ಕಡೆಯದಾಗಿ ಒಂದೇ ಒಂದು ಬಾಟ್ ಕೊಡೋಣ. ಬುದ್ಧಿ ಸರಿ ಬಂದಾಗ ಈ ಆಡ್ ಬಾಟ್ರ ಆಡ್ಬೇಡಿ ಕಣ್ಣ. ನಾನು ಕಣೋ ಪ್ರೇಮಿ ಸ್ಟಾರ್ ರವಿಚಂದ್ರನ್. ನನ್ನ ಚಲನಚಿತ್ರಗಳ ಹಾಡನ್ನ ಡಬ್ಬ ಡಬ್ಬವಾಗಿ ಹಾಡ್ಕೊಂಡು ನನ್ನ ಮರ್ಯಾದನೇ ಹಾಳು ಮಾಡ್ತಿದ್ಯಲ್ಲೋ ತುಳಸಿ ಪ್ರಸಾದ. ನೀನ್ ಇದೇ ತರ ಆಡ್ತಾ ಇದ್ರೆ ಮತ್ತೊಮ್ಮೆ ಶಾಂತಿ ಕ್ರಾಂತಿ ಸಿನಿಮಾ ತೆಗೆದು ನಿನ್ನ ನಾ ರಿಯಲ್ ಗನ್ ಅಲ್ಲಿ ಶೂಟ್ ಮಾಡ್ಬಿಡ್ತೀನಿ ಕಣೋ. ಪ್ರಿಯ ವೀಕ್ಷಕರೇ ನೋಡಿ, ಇಲ್ಲಿ ಕಾಡ್ತಾ ಇದ್ದಾನಲ್ಲ ಇವ್ರ ಹೆಸರೇ ತುಳಸಿ ಅಲಿಯಾಸ್ ತುಳಸಿ ಪ್ರಸಾದ. ಇವನ್ ಕೊಟ್ಟಿರೋ ರಿಯಾಕ್ಷನ್ ನೋಡ್ತಾ ಇದ್ರೆ ಇವನ್ಯಾರೋ ಮಹಾನ್ ಸಿಂಗರು, ತುಂಬಾ ಚೆನ್ನಾಗಿ ಆಡ್ತಾನೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ಇವನ ಆಡೋದನ್ನ ಕೇಳಿದ್ರೆ ನೀವು ಕೂಡ ಭರ್ಭರವಾಗಿ ಭಯ ಪಡ್ತೀರಾ. ವೀಕ್ಷಕರ, ಒಂದು ದಿನ ನಾವು ಫೇಸ್ಬುಕ್ ಅನ್ನ ತಗರು ಅದರಲ್ಲಿರುವಂತಹ ನಿಗೂಢಗಳನ್ನ ಉಡ್ತಾ ಹೋದ್ವು. ಅಲ್ಲಿ ಸಿಕ್ಕಿದ್ದು ನಮ್ಮ ತಂಡಕ್ಕೆ ಈ ಪಾಲಕ. ಅಷ್ಟಕ್ಕೂ ಇವರ ಹಾಡುಗಳು ಅಷ್ಟೊಂದು ಫೇಮಸ್ ಯಾಕಾವೆ ಆಯ್ತು? ಅಷ್ಟಕ್ಕೂ ಇವರ ಹಾಡುಗಳು ಯಾಕೆ ಇಷ್ಟೊಂದು ಫೇಮಸ್ ಆಗಿವೆ ನೋಡೋಣ. ಒಂದು ಚಿಕ್ಕ ಪ್ರಯತ್ನ ನಂತರ ಹಾಡೋ ರೀತಿ ಏನ್ರಿ ನೋಡಿ, ಇದೇ ರೀತಿ ನೀರು ಹಾಡ್ತಾ ಇದ್ರೆ ನಾವೇ ಬಾಸಿದೆ ಅಂದ್ರೆ ವಿಧಾನಸೌಧದ ಮುಂದೆ ಕತ್ತಿಗಳನ್ನ ಮೆರವಣಿಗೆ ಮಾಡ್ತೀವಿ, ಕುದುರೆಗಳನ್ನ ಕರೆಸಿ ಮೆರವಣಿಗೆ ಮಾಡ್ತೀವಿ, ಹಾಗೆ ಹಂದಿಗಳನ್ನ ನಾಯಿಗಳನ್ನ ಕರೆಸಿ ಮೆರವಣಿಗೆನ ಮಾಡ್ತೀವಿ.